ಇಲ್ಲಿಗೆ ಬರುವ ಪ್ರವಾಸಿಗರಂತೂ ಎಷ್ಟು ಸಾಧ್ಯವೋ ಅಷ್ಟು ಪ್ರಕೃತಿ ಸೌಂದರ್ಯವನ್ನ ಸವಿಯೋಣ ಅನ್ನೋ ಮನಸ್ಸಲ್ಲಿ ಇರ್ತಾರೆ. ಆದ್ರೆ ಹೀಗೆ ಬಂದವರ ಪಾಲಿಗೆ ಕೋತಿಗಳು ಕೊಡೋ ಕಾಟ ಅಷ್ಟಿಷ್ಟಲ್ಲ, ಕೋತಿಗಳ ಕಾಟ ತಪ್ಪಿಸೋಕೆ ಅಧಿಕಾರಿಗಳು ಪಟ್ಟ ಶ್ರಮವಂತೂ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇಷ್ಟಕ್ಕೂ ನಂದಿ ಬೆಟ್ಟದಲ್ಲಿ ಮಂಗನ ಪ್ರಭಾವ ಹೇಗಿದೆ ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋತಿಗಳ ಕಾಟ ಹೆಚ್ಚಾಗಿದೆ. ನಂದಿ ಗಿರಿಧಾಮಕ್ಕೆ ಬರುವ ಪ್ರವಾಸಿಗರಂತೂ ಕೋತಿಗಳ ಕಾಟದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಊಟ, ತಿಂಡಿ, ಐಸ್ ಕ್ರೀಮ್, ಸೌತೆಕಾಯಿ ಹೀಗೆ ಪ್ರವಾಸಿಗರು ಏನೇ ತಂದರೂ ಕೋತಿಗಳು ಮಾತ್ರ ಬಿಡ್ತಾ ಇಲ್ಲ. ಒಂದ್ ವೇಳೆ ತಿಂಡಿ ಪದಾರ್ಥ ಕೊಡದೇ ಇದ್ರೆ ಮುಗಿದೇ ಹೋಯ್ತು. ಹೇಗಾದ್ರೂ ರಂಪಾಟ ಮಾಡಿ ತಿಂಡಿ ಕಿತ್ಕೊಂಡು ಹೋಗುವವರೆಗೂ ಕೋತಿಗಳು ಬಿಡಲ್ಲ. ನಾವಿಲ್ಲಿ ಪಾರ್ಕ್ ನೋಡ್ಲಿಕ್ಕೆ ಅಂತ ಬಂದಿದ್ದು. ಕೋತಿ ಕಾಟ ತುಂಬಾ ಮಜ್ಜಿಗೆ ಇಟ್ಕೊಂಡು ಬರುವಾಗ ಮೈ ಮೇಲೆ ಎಗ್ಬಿಟ್ಟು ಮಜ್ಜಿಗೆ ಎಲ್ಲ ಕಿತ್ಕೊಳ್ತು, ಮತ್ತೆ ಐಸ್ ಕ್ರೀಮ್ ಎಲ್ಲ ಕಿತ್ಕೊಳ್ತು. ನಾವ್ ಬರ್ತಿದ್ದಂಗೆ ನೋಡ್ಬಿಟ್ಟು ಎಸ್ಬಿಟ್ವಿ, ಎಲ್ಲ ತಿನ್ಕೊಂಡು ಹೋಯ್ತು. ಸುತ್ತಮುತ್ತ ಇದ್ದವ್ರಿಗೆಲ್ಲ ತುಂಬಾ ಆಯ್ತು, ವಯಸ್ಸಾದ್ರು ಅಲ್ಲಿ ಕುತ್ಕೊಂಡು ಏನೋ ತಿಂತಾ ಇದ್ರು, ಅದನ್ನೆಲ್ಲ ಬಂದು ಅಟ್ಯಾಕ್ ಮಾಡಿ ತಗೊಂಡೋಯ್ತು. ಹೆಸರುವಾಸಿಯಾದ ನಂದಿ ಗಿರಿಧಾಮ ಇದ್ರು. ಇದ್ರಲ್ಲಿ ಈ ತರ ಆದ್ರೆ ತುಂಬಾ ಕಷ್ಟ, ಇದಕ್ಕೆ ಸ್ವಲ್ಪ ಸೆಕ್ಯೂರಿಟಿ ಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು, ಬಂದು ಅವರಿಗೆಲ್ಲ ಅನುಕೂಲತೆ ಮಾಡ್ಕೊಡ್ಬೇಕು. ಈ ಕೋತಿಗಳು ಎಷ್ಟು ಕಿತಾಪತಿ ಮಾಡ್ತವೆ ಅಂದ್ರೆ ಪ್ರವಾಸಿಗರು ತರೋ ಕಾರ್ಗಳನ್ನ ಕೂಡ ಬಿಡಲ್ಲ. ಗ್ಲಾಸ್ ಎಳೆದಾಡಿ ಚಿಕ್ಕ ರಂಧ್ರದ ಮೂಲಕ ಕಾರ್ನೊಳಗೆ ನುಗ್ತವ. ಕಾರಿನ ಮಿರರ್, ಆಂಟೇನ್ ಮುರಿದು ಕುಚೇಷ್ಟೆಗೆ ಇಳಿದ್ಬಿಡ್ತವೆ. ಇನ್ನು ಆಹಾರವಿಲ್ಲದ ಸಂಕಟದಲ್ಲಿ ಪ್ರವಾಸಕ್ಕೆ ಬಂದಿರೋ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದೆ. ಕೋತಿಗಳನ್ನು ತುಂಬಾ ಸಮಸ್ಯೆ ಇದೆ. ಕೈಲೇನೋ ನಾವ್ ಯಾವ್ದೋ ಮೂಡಲ್ಲಿ ನಿಲ್ಕೊಂಡು ಹೋಗ್ತಾ ಇದ್ದೇವೆ, ಮಕ್ಕಳ ಕೈಯಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತವೆ. ಅದು ತುಂಬಾ ಸಮಸ್ಯೆ ಇದೆ ಕೋತಿದು. ಅದ್ರ ಮೇಲೆ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅವಕ್ಕೆ ಮಕ್ಕಳಿಗೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಡಸ್ಟ್ಬಿನ್ ನಲ್ಲಿ ಏನ್ ಹಾಕಿದ್ರು ಅವನ್ನ ಅವೆಲ್ಲ ಮತ್ತ ಅವು ಚೆಲ್ತಾ ಇದಾವೆ. ಇದಕ್ಕೆ ವ್ಯವಸ್ಥಿತವಾಗಿ ಅವಕ್ಕೆ ಒಂದು ಬೇರೆ ಏನಾದ್ರು ಜಾಗ ಮಾಡಿ ಇಲ್ಲ ಬರ್ದಂಗೆ ಒಂದು ಸೆಕ್ಯೂರಿಟಿನ ಯಾವ್ದಾರ ಒಂದು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಸುತ್ತಮುತ್ತಲ ಅರಣ್ಯದಲ್ಲಿ ಮಂಗಗಳಿಗೆ ತಿನ್ನೋಕೆ ಕುಡಿಯೋಕೆ ಏನು ಸಿಗ್ತಾ ಇಲ್ಲ. ಹೀಗಾಗಿ ಹತ್ತಿರದಲ್ಲೇ ಇರೋ ಪ್ರವಾಸಿ ತಾಣಕ್ಕೆ ಕೋತಿಗಳು ನುಗ್ತಾ ಇದೆ. ಇದರಿಂದ ಪ್ರವಾಸಿಗರಿಗೆ ಅಲ್ಲದೆ ಇಲಾಖೆಯ ಆಸ್ತಿ ಪಾಸ್ತಿಗೂ ನಷ್ಟ ಆಗ್ತಾ ಇದೆ. ನೀರಿನ ಸೌಲಭ್ಯ ಇರೋ ಕಾರಣ ಬೇರೆ ಯಾವ ಗಿರಿಧಾಮಕ್ಕೂ ಹೋದ್ರೆ ಎಲ್ಲಾ ಕೋತಿಗಳು ನಮ್ಮ ನಂದಿ ಗಿರಿಧಾಮದಲ್ಲೇ ಬಂದು ವಾಸ ಮಾಡ್ತಾ ಇದ್ದಾವೆ. ಆದ್ರೆ ಈ ಕೋತಿಗಳ ನಿಯಂತ್ರಣ ಅನ್ನುವಂಥದ್ದು ಬಹಳ ಕಷ್ಟವಾದಂತ ಕೆಲಸ. ಇಲ್ಲೇನು ಮರ ಗಿಡ ಅಥವಾ ಅಲಂಕಾರಿಕ ಗಿಡಗಳು ಬೆಳೆಸ್ತಾ ಇದೀವಿ, ಆ ಮೊಗ್ಗುಗಳನ್ನ ಮುರಿಯೋದು, ಕೊಂಬೆಗಳು ಮುರಿಯೋದು, ಇದು ಸಹಿತ ಇಲ್ಲಿ ಸಾಕಷ್ಟು ಆಗ್ತಾ ಇದೆ. ಸೊ ಈ ಬಗ್ಗೆ ಕೋತಿಗಳಿಂದ ಈ ನಂದಿ ಗಿರಿಧಾಮದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬೇರೆ ಏನೋ ಇವಕ್ಕೆ ಸೊಲ್ಯೂಷನ್ ಇಲ್ಲ, ಇಟ್ಕೊಂಡೋಗಿ ಬೇರೆ ಕಡೆ ಬಿಡುವಂತದ್ದು ಒಂದೇ ಮಾರ್ಗೋಪಾಯ. ಇದನ್ನ ಸರ್ಕಾರದ ಹಂತದಲ್ಲಿ ಈ ಒಂದು ನಿರ್ಣಯ ತೆಗೆದುಕೊಂಡಾಗ ನಾವು ಇದು ನಮ್ಮ ಯಶಸ್ವಿಯಾಗಿ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ಕೋತಿ ಕಾಟದಿಂದ ಬಸವಳಿಯುವ ಪ್ರವಾಸಿಗರ ಪಾಡಂತೂ ಯಾರಿಗೂ ಬೇಡ. ಆದ್ರೂ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸಾಕು, ಮಂಗಗಳ ಕೀಟ್ಲೆ ನೋಡೋದೇ ಒಂದು ರೀತಿಯಲ್ಲಿ ಚಂದ. ಸುರೇಶ್ ಗುಡ್ಮಣ್ಣೆ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ.